ಹಾಯ್ ಫ್ರೆಂಡ್ಸ್, ಕರ್ನಾಟಕ ಕೃಷಿ ಮಾರುಕಟ್ಟೆ ಸಂಬಂಧಿಸಿದ ಈರುಳ್ಳಿ ರೇಟು ಎಷ್ಟು ಏರಿಕೆ ಆಗಿದೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸುತ್ತೇವೆ. ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ವಿಡಿಯೋವನ್ನು ತಪ್ಪದೇ ಪೂರ್ತಿಯಾಗಿ ನೋಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್. ಕರ್ನಾಟಕ ಮಾರುಕಟ್ಟೆ ಸಂಬಂಧಿಸಿದ ಈರುಳ್ಳಿ ಬೆಲೆಗಳ ವಿವರಣೆ. ಉಡುಪಿ ಮಾರುಕಟ್ಟೆಯಲ್ಲಿ ಈರುಳ್ಳಿ 48 ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ ಕ್ವಿಂಟಲ್ಗೆ 4,500, ಹೆಚ್ಚಿನ ಬೆಲೆ 4,800, ಮಧ್ಯಸ್ಥ ಬೆಲೆ 4,600. ಚಿಕ್ಕಮಗಳೂರು ಮಾರುಕಟ್ಟೆಯಲ್ಲಿ ಇತರೆ ವೆರೈಟಿ ಈರುಳ್ಳಿ ಕಡಿಮೆ, ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ, ಎಲ್ಲ ಬೆಲೆ ಕ್ವಿಂಟಲ್ಗೆ 4,166 ರೇಟ್ ನಡೆದಿದೆ. ದಾವಣಗೆರೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕ್ವಿಂಟಲ್ಗೆ ಕಡಿಮೆ ಬೆಲೆ 500, ಹೆಚ್ಚಿನ ಬೆಲೆ 3,850, ಮಧ್ಯಸ್ಥ ಬೆಲೆ 2,300. ದೊಡ್ಡಬಳ್ಳಾಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕಡಿಮೆ ಬೆಲೆ 3,000, ಹೆಚ್ಚಿನ ಬೆಲೆ 5,000, ಮಧ್ಯಸ್ಥ ಬೆಲೆ 4,000. ಬೆಂಗಳೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ 2,350 ಈರುಳ್ಳಿ ಚೀಲಗಳು ಟೆಂಡರ್ ಆಗಿದೆ. ಕಡಿಮೆ ಬೆಲೆ 3,200, ಹೆಚ್ಚಿನ ಬೆಲೆ 4,000, ಮಧ್ಯಸ್ಥ ಬೆಲೆ 3,500. ಬೆಂಗಳೂರು ಮಾರುಕಟ್ಟೆಯಲ್ಲಿ ಪೂನಾ ವೆರೈಟಿ ಈರುಳ್ಳಿ 17,620 ಚೀಲಗಳು ಟೆಂಡರಿಂಗ್ ಆಗಿದೆ. ಕಡಿಮೆ ಬೆಲೆ 3,500, ಹೆಚ್ಚಿನ ಬೆಲೆ 4,600, ಮಧ್ಯಸ್ಥ ಬೆಲೆ 4,300. ಬೆಂಗಳೂರು ಮಾರುಕಟ್ಟೆಯಲ್ಲಿ ಬೆಂಗಳೂರು ಸಣ್ಣ ಈರುಳ್ಳಿ 1,174 ಈರುಳ್ಳಿ ಚೀಲಗಳು ಟೆಂಡರಿಂಗ್ ಆಗಿದೆ. ಕಡಿಮೆ ಬೆಲೆ 1,500, ಹೆಚ್ಚಿನ ಬೆಲೆ 2,200, ಮಧ್ಯಸ್ಥ ಬೆಲೆ 2,000. ಬೆಂಗಳೂರು ಮಾರುಕಟ್ಟೆಯಲ್ಲಿ ಸ್ಥಳೀಯ ಈರುಳ್ಳಿ 2,350 ಚೀಲಗಳು ಟೆಂಡರಿಂಗ್ ಆಗಿದೆ. ಕಡಿಮೆ ಬೆಲೆ 2,600, ಹೆಚ್ಚಿನ ಬೆಲೆ 3,200, ಮಧ್ಯಸ್ಥ ಬೆಲೆ 3,000. ಬೆಳಗಾವಿ ಮಾರುಕಟ್ಟೆಯಲ್ಲಿ ಪುಸು ಕೆಂಪು ಈರುಳ್ಳಿ 257 ಚೀಲಗಳು ಟೆಂಡರಿಂಗ್ ಆಗಿದೆ. ಕಡಿಮೆ ಬೆಲೆ 4,200, ಹೆಚ್ಚಿನ ಬೆಲೆ 5,000, ಮಧ್ಯಸ್ಥ ಬೆಲೆ 4,500. ರಾಯಚೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ 103 ಚೀಲಗಳು ಟೆಂಡರಿಂಗ್ ಆಗಿದೆ. ಕಡಿಮೆ ಬೆಲೆ 1,850, ಹೆಚ್ಚಿನ ಬೆಲೆ 3,200, ಮಧ್ಯಸ್ಥ ಬೆಲೆ 2,685. ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕಡಿಮೆ ಬೆಲೆ 5,000, ಹೆಚ್ಚಿನ ಬೆಲೆ 6,000, ಮಧ್ಯಸ್ಥ ಬೆಲೆ 5,500. ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಪೂನಾ ವೆರೈಟಿ ಈರುಳ್ಳಿ 1,208 ಚೀಲಗಳು ಟೆಂಡರಿಂಗ್ ಆಗಿದೆ. ಕಡಿಮೆ ಬೆಲೆ 1,500, ಹೆಚ್ಚಿನ ಬೆಲೆ 4,800, ಮಧ್ಯಸ್ಥ ಬೆಲೆ 2,100. ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ಈರುಳ್ಳಿ 2,074 ಚೀಲಗಳು ಟೆಂಡರಿಂಗ್ ಆಗಿದೆ. ಕಡಿಮೆ ಬೆಲೆ 500, ಹೆಚ್ಚಿನ ಬೆಲೆ 4,000, ಮಧ್ಯಸ್ಥ ಬೆಲೆ 1,700. ದಿನಾಂಕ 10 ಸೆಪ್ಟೆಂಬರ್ 2024 ಈರುಳ್ಳಿ ಗರಿಷ್ಠ ರೇಟು 6,000 ರೇಟ್ ನಡೆದಿದೆ. ಇನ್ನು ಮಧ್ಯಸ್ಥ ಬೆಲೆ 4,000 ರೂಪಾಯಿ ರೇಟ್ ಅನ್ನೋದು ಇದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ. ಜೈ ಜವಾನ್, ಜೈ ಕಿಸಾನ್.